ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಯಿ ಕಾಮ್ಯೂನಿ ಫ್ರೆಂಡ್ಸ್ ಇವತ್ತು ಡ್ಯೂರಂ ವೇಟ್ ಯೂಸ್ ಮಾಡಿಬಿಟ್ಟು ಬಾಂಬಿನೋದು ಎಲ್ಬೋ ಪಾಸ್ತಾ ಮಾಡೋದು ನೋಡ್ಕೊಳ್ಳೋಣ ಉಪ್ಪಿಟ್ಟು ಬದಲಾಗಿ ಮಕ್ಕಳಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ಉಪ್ಪಿಟ್ಟು ನಖರಗಳು ನೋಡಿರ್ತೀವಲ್ಲ ಮನೆಯಲ್ಲಿ ಎಲ್ಲರದು ಸೊ ಇದು ಬೆಸ್ಟ್ ಆಲ್ಟರ್ನೇಟಿವ್ ಅದಕ್ಕೆ ನೋಡಿ ನೀರು ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ಈ ಬೌಲ್ನಲ್ಲಿ ಎರಡು ಬೌಲ್ ಪಾಸ್ತಾ ತಗೊಳ್ತಾ ಇದ್ದೀನಿ ಡ್ಯೂರಂ ವೇಟ್ ಆಗಿರೋದ್ರಿಂದ ಮೈದಾಗಿಂತ ಸ್ವಲ್ಪ ಹೆಲ್ದಿ ಆಪ್ಷನ್ ಇದು ಸೊ ಈ ರೀತಿ ಎರಡು ಬಟ್ಲು ನಾನು ಪಾಸ್ತಾ ಹಾಕೊಂಡು ಅದನ್ನ ಬಾಯ್ಲ್ ಮಾಡಕ್ಕೆ ಬಿಡ್ತೀನಿ ಆ ನೀರಲ್ಲಿ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕಿದೀನಿ ನಾನು ನೋಡಿ ಇದು ತುಂಬ ಹೊತ್ತು ತಗೊಳ್ಳೋದಿಲ್ಲ ನೀವು ಚೆಕ್ ಮಾಡ್ಕೊತಾ ಇರಿ ಅವಾಗವಾಗ ಸ್ಟರ್ ಮಾಡ್ಕೊತಾ ಇರಬೇಕು ಏಟ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಇದು ಬಾಯ್ಲ್ ಆಗಿಬಿಡುತ್ತೆ ತುಂಬಾನು ಬಾಯ್ಲ್ ಮಾಡ್ಕೋಬಾರ್ದು ಇದನ್ನ ನೋಡಿ ಈ ರೀತಿ ಪೀಸ್ ಮಾಡಿದ್ರೆ ನೀವು ಈಸಿಯಾಗಿ ಪೀಸ್ ಬರಬೇಕು ಅದು ತುಂಬಾ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡತ್ತೆ ಈ ಥರ ಬಿಡಿ ಬಿಡಿ ಇದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಜೀರಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಕಾಲು ಚಮಚದಷ್ಟು ಈರುಳ್ಳಿ ದೊಡ್ಡದು ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಇದನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರೆಡ್ ಆಗೋದೇನು ಬೇಡ ತುಂಬ ಬ್ರೌನ್ ಆಗೋದೇನು ಬೇಡ ಇದು ಈರುಳ್ಳಿ ಇದೊಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ನಂತರ ನಾನು ಚಾಪ್ಡ್ ಟೊಮೆಟೊಸ್ ಹಾಕೊಳ್ತಾ ಇದ್ದೀನಿ ದೊಡ್ಡದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೆಟೊಸ್ ಬೇಗ ಸಾಫ್ಟ್ ಆಗಲಿ ಅಂತ ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಸಾಫ್ಟ್ ಆಗಬೇಕು ಅದು ಟೊಮ್ಯಾಟೋಸ್ ನೋಡಿ ಈ ರೀತಿ ನೀವು ಸ್ಪ್ಯಾಚುಲಾದಲ್ಲಿ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಮಾಡಿಕೊಂಡ್ರೆ ಅದನ್ನ ನೀವು ಈ ತರ ಸ್ಪ್ಯಾಚುಲಾದಲ್ಲಿ ಮ್ಯಾಶ್ ಮಾಡ್ಕೋಬೇಕು ಟೊಮೆಟೊಸ್ನ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕುಕ್ ಆಗಿದೆ ಇವಾಗ ನೆಕ್ಸ್ಟ್ ಮಸಾಲಾ ಸ್ಯಾಡ್ ಮಾಡ್ಕೊಳ್ಳೋಣ ಒಂದು ಕಾಲ್ ಚಮಚದಕ್ಕಿಂತ ಕಡಿಮೆ ಅರಿಶಿನ ಹಾಕೊಂಡಿದ್ದೀನಿ ನಿಮಗೆ ಟೇಸ್ಟಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕೊಳ್ಳಿ ಯೂಶಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮ್ಯಾಜಿಕ್ ಮ್ಯಾಗಿದು ಮ್ಯಾಜಿಕ್ ಮಸಾಲ ಬರುತ್ತಲ್ಲ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಚಟಪಟ ಟೇಸ್ಟ್ ಥರ ಮಕ್ಕಳಿಗೆ ಇಷ್ಟ ಆಗೋ ಥರ ಇದಿಲ್ಲ ಅಂದರೆ ನೀವು ಒಂದು ಚಮಚ ಜೀರಿಗೆ ಪುಡಿ ಎರಡು ಚಮಚ ಕೊತ್ತಂಬರಿ ಕಾಳಿನ ಪುಡಿ ಅದನ್ನು ಒನ್ ಟು ಟೂ ರೇಷಿಯೋನಲ್ಲಿ ಹಾಕೋಬೇಕು ಯಾವಾಗಲೂ ನೋಡಿ ಮ್ಯಾಜಿಕ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಪಾಸ್ತಾನ ಬಿಡಿ ಬಿಡಿ ಮಾಡಿಕೊಂಡು ನೀವು ಅದನ್ನು ನಿಧಾನವಾಗಿ ಆ್ಯಡ್ ಮಾಡ್ಕೊಳ್ತಾ ಬನ್ನಿ ಇದಕ್ಕೆ ನೋಡಿ ಬಿಡಿ ಬಿಡಿಯಾಗೆ ಇದೆ ಇದು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ತುಂಬ ಓವರ್ ಕುಕ್ ಮಾಡಬೇಡಿ ಇದನ್ನು ಚೆನ್ನಾಗಿ ಅದನ್ನು ನೀರು ಬಸ್ದು ಇಟ್ಕೊಂಡಿದ್ರೆ ನೀಟಾಗಿ ಈ ಥರ ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಅದನ್ನು ಕೊತ್ತಂಬರಿ ಹಾಕಿದ್ದೀನಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಇದಕ್ಕೆ ಸೇಮ್ ಒಗ್ಗರಣೆ ತಿಂಡಿನೇ ಆದ್ರೂ ಅದರಲ್ಲಿ ರವೆ ಹಾಕಿಲ್ಲ ರವೆ ಬದಲು ಡ್ಯೂರಮ್ ವೀಟ್ ಯೂಸ್ ಮಾಡಿ ಮಾಡಿರೋ ಪಾಸ್ತಾ ಒಂದು ಸ್ವಲ್ಪ ಎಲ್ಲಾ ಇಂಗ್ರೀಡಿಯೆಂಟ್ಸು ಜೊತೆಲಿ ಕೂಡ್ಕೊಂಡು ಸ್ವಲ್ಪ ಬಿಸಿ ಆದ್ರೆ ಆಯ್ತು ಇದು ರೆಡಿ ಆಯ್ತು ಅಂತ ನಮ್ಮ ದೇಸಿ ಇಂಡಿಯನ್ ತಡ್ಕಾ ಪಾಸ್ತಾ ರೆಡಿ ಇದೆ ನೋಡಿ ನಾ ಎರಡು ಮಸಾಲ ನಿಮಗೋಸ್ಕರ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡು ಕಾಲು ಚಮಚ ಜೀರಿಗೆ ಪುಡಿ ತಗೊಂಡ್ರೆ ಅರ್ಧ ಚಮಚ ಕೊತ್ತಂಬರಿ ಕಾಳಿನ ಪುಡಿ ಇದನ್ನ ನಿಮಗೆ ತೋರಿಸೋಕ್ಕೋಸ್ಕರ ಹಾಕಿದ್ದೀನಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಳ್ಳಿ ಈ ಮಸಾಲ ಅಥವಾ ಮ್ಯಾಜಿಕ್ ಮಸಾಲ ಕರೆಕ್ಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಎಲ್ಲ ಸ್ವಲ್ಪ ಬಿಸಿ ಮುಟ್ಟೋ ಹಾಗೆ ಬಿಸಿ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನ ಬಾಣಲಿನಲ್ಲೇ ನೋಡಿ ಎಣ್ಣೆನೂ ಜಾಸ್ತಿ ಆಗಿಲ್ಲ ಎಲ್ಲ ಪಾಸ್ತಾನು ಬಿಡಿ ಬಿಡಿ ಆಗೇ ಇದೆ ಸ್ಟಿಕ್ ಆಗಿಲ್ಲ ಒಂದಕ್ಕೊಂದು ನೀವು ಅದನ್ನ ಬಾಯ್ಲ್ ಮಾಡ್ತೀರಲ್ಲ ತಕ್ಷಣ ಅದನ್ನ ಸ್ಟ್ರೈನ್ ಮಾಡಿ ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಬಿಡಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ ಉಪ್ಪು ಅದು ಕರೆಕ್ಟ್ ಇದೆನಾ ಅಂತ ಚಟ್ಪಟಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ನೋಡ್ಬಿಟ್ಟು ನೋಡಿ ಇದನ್ನು ತಿಂಡಿಗೆ ಅಂತಲ್ಲ ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ಮಕ್ಕಳಿಗೆ ಕೊಡಬಹುದು ಈವನ್ ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮನೇಲಿ ಕೂಡ ಟ್ರೈ ಮಾಡಿ ಇದನ್ನ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್